ವಿಭಿನ್ನವಾಗಿ ದೀಪಾವಳಿ ಹಬ್ಬವನ್ನು ಆಚರಿಸಿದ ಮಹಾನಗರ ಪಾಲಿಕೆ ಉಪಾಯುಕ್ತ ಮಹಾವೀರ್ ಬೋರಣ್ಣನವರು ಸರ್ಕಾರದ ಜವಾಬ್ದಾರಿಯೊಂದಿಗೆ ಸಾಮಾಜಿಕ ಕಳಕಳಿ ಹೊಂದಿರುವ ಬೋರಣ್ಣನವರು ಬೇರೆಯವರಿಗೆ ಹಾನಿ ಮಾಡುವಂತಹ ಆಚರಣೆ ಬೇಡ ಬೋರಣ್ಣನವರ ಮನವಿ ಮಾನವೀಯತೆಗೆ ಮೊದಲ ಆದ್ಯತೆ ನೀಡಿ ಭಾರತ ದೇಶವು ಸಂಪ್ರದಾಯಗಳ ಸಂಸ್ಕೃತಿಯ ಹಬ್ಬಗಳ ದೇಶವಾಗಿದೆ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪದ್ಧತಿಗಳ ಸಂಪ್ರದಾಯ ಹಬ್ಬಗಳನ್ನು ಆಚರಿಸಲಾಗ್ತಾ ಇದೆ ಈ ದೀಪಾವಳಿ ದೀಪಗಳ ಹಬ್ಬ ಲಕ್ಷ್ಮೀ ಪೂಜೆ ಪಟಾಕಿಗಳ ಹಬ್ಬ ಆದರೆ ಈ ಹಬ್ಬವನ್ನು ವಿಜಯಪುರ ಮಹಾನಗರ ಪಾಲಿಕೆಯ ಡೆಪ್ಯೂಟಿ ಕಮಿಷನರ್ ಆದ ಮಹಾವೀರ್ ಬೋರಣ್ಣವರು ಮತ್ತು ಅವರ ಕುಟುಂಬದವರಿಂದ ಸುಮಾರು 18 ವರ್ಷಗಳಿಂದ ಇಲ್ಲಿಯ ತನಕ ದೀಪಾವಳಿ ಹಬ್ಬವನ್ನು ದೀಪಗಳ ಜೊತೆಗೆ ರಂಗೋಲಿಯ ಸಂಪ್ರದಾಯವನ್ನು ವಿಭಿನ್ನವಾಗಿ ಆಚರಣೆ ಮಾಡುತ್ತಾ ಬಂದಿದ್ದಾರೆ ಇದರಲ್ಲಿ ವಿಶೇಷ ಏನಂತೀರಾ ಇಲ್ಲಿದೆ ನೋಡಿ ಸ್ಪೆಷಲ್ ಸ್ಟೋರಿ ಮಹಾನಗರ ಪಾಲಿಕೆಯ ಡೆಪ್ಯೂಟಿ ಕಮಿಷನರ್ ಆದ ಮಹಾವೀರ್ ಬೋರಣ್ಣವರು ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ನಿಮಿತ್ತ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಇವರು ಮತ್ತು ಇವರ ಕುಟುಂಬದವರು ಸುಮಾರು ವರ್ಷಗಳಿಂದ ಬೆಳೆಸಿಕೊಂಡು ಬಂದ ರಂಗೋಲಿ ಬಿಡಿಸುವ ಹವ್ಯಾಸವನ್ನು ಸಾರ್ವಜನಿಕರಿಗೆ ಸಂತೋಷದ ಜೊತೆಗೆ ಸಂದೇಶವನ್ನು ನೀಡಿದರು ಹಬ್ಬದ ಸಂದರ್ಭದಲ್ಲಿ ನಾವು ನಿಮ್ಮಿಂದ ಆಗುವಷ್ಟು ಸಹಾಯವನ್ನ ಬೇರೆಯವರಿಗೂ ಕೂಡ ಮಾಡಬೇಕು ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಹವ್ಯಾಸಗಳನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳಿದ್ರು ಪಶು ಪಕ್ಷಿಗಳನ್ನ ಶಬ್ದಗಳಿಂದ ಹಾನಿ ಮಾಡುವಂತಹ ಮದ್ದನ್ನ ಹಾರಿಸಬಾರದು ಅಂತ ಮನವಿ ಮಾಡಿದ್ರು ಬೋರಣ್ಣವರ ಕುಟುಂಬದ ವತಿಯಿಂದ ಈ ಬಾರಿ ರಂಗುರಂಗಿನ 3D ರಂಗೋಲಿಯನ್ನ ಪ್ರದರ್ಶನ ಮಾಡಲಾಯಿತು ಕರ್ತವ್ಯದಿಂದ ಸರ್ಕಾರಿ ಹುದ್ದೆಯಲ್ಲಿದ್ದರೂ ಸರ್ಕಾರದ ನಿಯಮಗಳಿಗೆ ಜೊತೆಗೆ ಸಾಮಾಜಿಕ ಕಳಕಳಿ ಹೊಂದಿರುವ ಅಧಿಕಾರಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ತಮ್ಮ ವಿಚಾರವನ್ನು ತಿಳಿಸಿದರು ಅದೇ ರೀತಿ ಅವರ ಧರ್ಮ ಪತ್ನಿ ಸವಿತಾ ಬೋರಣ್ಣವರು ಕೂಡ ಮಾತನಾಡಿದರು ಕಳೆದ 18 ವರ್ಷಗಳಿಂದ ಪ್ರತಿ ದೀಪಾವಳಿಗೆ ರಂಗೋಲಿ ಬಿಡಿಸುವ ಕುರಿತು ಮಾಹಿತಿಯನ್ನು ನೀಡಿದರು ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ವಿಜಯಪುರ ಮಹಾನಗರ ಪಾಲಿಕೆಯ ಉಪಾಯುಕ್ತ ಮಹಾವೀರ್ ಬೋರಣ್ಣವರ ಪತ್ನಿ ಮಕ್ಕಳು ಕುಟುಂಬದವರು ಉಪಸ್ಥಿತರಿದ್ದರು ವರದಿ ಹಿದಾಯತ್ ಮುಲ್ಲಾ KK2 ನ್ಯೂಸ್ ವಿಜಯಪುರ ನಮಸ್ಕಾರಗಳು ನನ್ನ ಹೆಸರು ಮಹಾವೀರ್ ಬೋರಣ್ಣವರ್ ಕಳೆದ ಒಂದು 18 ವರ್ಷಗಳಿಂದ ಪ್ರತಿ ದೀಪಾವಳಿಯಲ್ಲಿ ನಾವು ನಮ್ಮ ಕುಟುಂಬದವರು ಎಲ್ಲರೂ ಕೂಡಿಸಿ ಒಂದು ರಂಗೋಲಿಯ ಬಿಡಿಸುವ ಒಂದು ಹವ್ಯಾಸವನ್ನು ದೀಪಾವಳಿ ನಿಮಿತ್ತ ಮಾಡ್ಕೋತಾ ಇದ್ದೀವಿ ಹಲವಾರು ವಿಚಾರಗಳು ಹಲವಾರು ಜನರು ತಮ್ಮ ತಮ್ಮ ಸದಿಚ್ಛೆಯಂತೆ ದೀಪಾವಳಿಯನ್ನು ಆಚರಿಸ್ತಾರೆ ಕೆಲವು ಜನ ಪಟಾಕಿಗಳನ್ನು ಸುರ್ವಾನಗಳನ್ನು ಎಲ್ಲ ಬಿಟ್ಟು ಈ ಪರಿಸರ ಸಮತೋಲನವನ್ನು ಕೆಡಿಸುವಲ್ಲಿ ಅವರು ತಮ್ಮ ಕಾರ್ಯಗಳನ್ನು ನಿರ್ವಹಿಸ್ತಾರೆ ಇನ್ನು ಕೆಲವರು ಇತರೆ ಚಟುವಟಿಕೆಗಳಲ್ಲಿ ತೊಡಗಿ ತಮ್ಮ ದೀಪಾವಳಿಯನ್ನು ಆಚರಿಸ್ತಾರೆ ನಾವು ಹಾಗೂ ನಮ್ಮ ಕುಟುಂಬದವರು ಪ್ರತಿ ವರ್ಷ ದೀಪಾವಳಿ ನಿಮಿತ್ತ ಸರಿಸುಮಾರು 1-1.5 ದಿನದ ಮಟ್ಟಿಗೆ ಉತ್ಕೃಷ್ಟವಾದ ರಂಗೋಲಿಯನ್ನು ಬಿಡಿಸಿ ಸಾರ್ವಜನಿಕರಿಗೆ ಮುದ ನೀಡುವುದು ಸಂತೋಷಗೊಳಿಸುವುದು ಮನ ಮೋಹಿಸುವಂತಹ ರಂಗೋಲಿಯನ್ನು ಬಿಡಿಸುವ ಹವ್ಯಾಸವನ್ನು ಬೆಳೆಸಿಕೊಂಡು ಬಂದಿದ್ದೀವಿ ಈ ಬಾರಿಯ ರಂಗೋಲಿ ಇದು ಒಂದು 3D ಅನ್ನುವ ರಂಗೋಲಿ ಬಹುತೇಕ ಈ ರಂಗೋಲಿಯನ್ನು ಭಾಳಷ್ಟು ಜನ ಬಿಡಿಸಂಗಿಲ್ಲ ನಾರ್ಮಲಿ ರಂಗೋಲಿ ಅಂದರೆ ಚುಕ್ಕಿ ಇಟ್ಟು ಬಿಡಿಸುವಂಥದ್ದು ಫ್ರೀ ಹ್ಯಾಂಡ್ ಅಥವಾ ಸಂಸ್ಕಾರ ಭಾರತಿ ಈ ರೀತಿಯ ತಮ್ಮ ಬಣ್ಣಗಳನ್ನು ರಂಗೋಲಿಗಳನ್ನು ಬಿಡಿಸ್ತಾರೆ ನನಗೆ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಸರ್ಕಾರ ತಮ್ಮ ನಿಯಮಗಳನ್ನು ಮಾಡಬಹುದು ಆದರೆ ಜನರ ಪಾಲ್ಗೊಳ್ಳುವಿಕೆಯಿಂದ ಮಾತ್ರ ಆ ನಿಯಮಗಳು ಯಶಸ್ವಿಯಾಗಿ ಅನುಷ್ಠಾನ ಆಗ್ತಾವ ಹೀಗಾಗಿ ಪರಿಸರ ಸಮತೋಲನವನ್ನು ಕಾಯಲಿಕ್ಕೆ ಸಾರ್ವಜನಿಕರ ಸರ್ವ ನಾಗರಿಕರ ಅತ್ಯವಶ್ಯಕ ಕೊಡುಗೆ ಬೇಕೇ ಬೇಕು ಕಾರಣ ಪಟಾಕ್ಷಿ ಸುರ್ವಾನ ಮದ್ದುಗುಂಡುಗಳು ಇತರೆ ಒಂದು ತಾವು ಸುಡುವುದರಿಂದ ಪರಿಸರ ಹಾಳಾಗ್ತದೆ ದಯವಿಟ್ಟು ಆ ರೀತಿಯ ಒಂದು ಬೆಳವಣಿಗೆಯನ್ನು ಆದಷ್ಟು ಕೂಡಲೇ ನಿಲ್ಲಿಸ್ರಿ ಅದರಿಂದ ದೈಹಿಕ ಹಲವಾರು ನ್ಯೂನ್ಯತೆಗಳು ಸಹ ಆಗ್ತವೆ ಮಕ್ಕಳು ದೊಡ್ಡವರು ಕೈ ಸುಟ್ಕೊಳ್ಳೋದು ಕಣ್ಣು ಹಾಳು ಮಾಡ್ಕೊಳ್ಳೋದು ಒಂದೊಂದು ಸಾರಿ ದೀಪಾವಳಿಯಲ್ಲಿ ಒಂದು 400 ಜನರು ಮಟ್ಟಿಗೆ ಈ ದೈಹಿಕ ಊನುಗಳಾಗುವಂಥ
ಸಮಸ್ಯೆ ಉದ್ಭವಿಸ್ತಾವ, ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ನಿಮ್ಮ ಮನಸ್ಸಿಗೆ ಸರ್ಕಾರ ಮುದಾ ಆಗಬೇಕು ಅಥವಾ ಒಳ್ಳೆಯವರಿಗೆ ಬೇರೆಯವರಿಗೆ ನೀವು ಒಂದು ಒಳ್ಳೆಯ ಮಾದರಿ ಆಗಬೇಕಂದ್ರೆ ಈ ರೀತಿಯ ರಂಗೋಲಿಗಳನ್ನು ತಾವು ಬಿಡಿಸ್ರಿ, ಅಥವಾ ಇನ್ನುಳಿದೆ ಬಡಬಗರಿಗೆ ಆಹಾರ ಧಾನ್ಯಗಳನ್ನು ಹಂಚುವಂಥದ್ದು ಮಾಡಿರಿ. ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊರಿ ಅಂತ ಈ ಮೂಲಕ ಹೇಳ್ತಾ ಈ ಬೆಳಕಿನ ಹಬ್ಬ ಸಮಸ್ತರ ಬಾಳಲ್ಲಿ ಬೆಳಕನ್ನು ತರಲಿ, ಕತ್ತಲೆಯನ್ನು ಓಡಿಸಿ ಸರ್ವರಿಗೂ ಒಳಿತನ್ನು ಮಾಡಲಿ ಅಂತ ಶುಭಾಶಯಗಳನ್ನು ತಿಳಿಸ್ತೀನಿ. ಬೆಳಕಿನ ಹಬ್ಬ ದೀಪಾವಳಿಯ ಸರ್ವರಿಗೂ ಶುಭಾಶಯಗಳು. ನನ್ನ ಹೆಸರು ಸವಿತಾ ಮಹಾವೀರ್ ಬೋರಣ್ಣವರಂತ. ಸಮಸ್ತ ನಾಡಿನ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯಗಳು. ನಾವು ಕಳೆದ 18 ವರ್ಷಗಳಿಂದ ಈ ರೀತಿಯ ರಂಗೋಲಿಯನ್ನು ಬಿಡಿಸ್ತಾ ಬಂದಿದ್ದೇವೆ. ಇದು ನಮ್ಮ ಒಂದು ಮೊದಲಿನಿಂದ ನಾವು ರಂಗೋಲಿ ಸಣ್ಣ ಪ್ರಮಾಣದಲ್ಲಿ ತೆಗಿತಾ ಹೋಗಿ ಅದು ದಿನದಿಂದ ದಿನಕ್ಕೆ ಅದು ಹೆಚ್ಚಾಗ್ತಾ ಹೋಯಿತು. ಅದು ನಮಗೆ ಒಂದೊಂಥರ ಹಾಬಿ ಆದಂಗೆ ಆಗಿಬಿಡ್ತು. ಅದಲ್ಲದೆ ಈ ರಂಗೋಲಿ ಬಿಡಿಸೋದ್ರಿಂದ ಮಕ್ಕಳಲ್ಲಿ ಒಂದು ಏಕಾಗ್ರತೆ ಹೆಚ್ಚಾಗುತ್ತೆ ಮತ್ತು ಕ್ರಿಯೇಟಿವಿಟಿನೂ ಮಕ್ಕಳಲ್ಲಿ ಹೆಚ್ಚಾಗುತ್ತೆ. ಈ ರೀತಿ ಮಾಡೋದ್ರಿಂದ ಮಕ್ಕಳು ಆದಷ್ಟು ಮೊಬೈಲು, ಈ ಇತ್ತೀಚಿನ ದಿನಗಳಂತೂ ಕೊರೋನಾ ಬಂದಾಗಿಂದ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಈ ರೀತಿ ಒಂದು ರಂಗೋಲಿ ಅಂತಹ ಒಂದು ಇದನ್ನು ಮಾಡೋದ್ರಿಂದ ಮಕ್ಕಳಲ್ಲಿ ಒಂದು ಈ ಮೊಬೈಲ್ನಿಂದ ಆದಷ್ಟು ಅವರು ಬೇರೆ ಬೇರೆ ಒಂದು ಇದರಿಂದ ದೂರ ಆಗ್ಬೋದು. ಈ ವರ್ಷ ದೀಪಾವಳಿ ಹಬ್ಬದಂದು ನಾವು ರಂಗೋಲಿಯನ್ನು ಒಂದು ವಿಶೇಷವಾಗಿ ಅಂದರೆ 3D ರಂಗೋಲಿ ಅಂತ ಹೇಳಿ ಬಿಡಿಸಿದ್ದೀವಿ. ಅದರಲ್ಲಿ 3D ಜೊತೆಗೆ ನಾವು ಇದು ಸಂಸ್ಕಾರ ಭಾರತಿ ರಂಗೋಲಿಯ ಒಂದು ಡಿಸೈನ್ಗಳನ್ನು ಆ್ಯಡ್ ಮಾಡಿದ್ದೀವಿ. ಬೇರೆ ಬೇರೆ ರೀತಿಯ ಒಂದು ಡಿಸೈನ್ಗಳನ್ನ ಆ್ಯಡ್ ಮಾಡಿ ಅದು ಒಂದು ರೀತಿ ರಂಗೋಲಿ ಗಾಲಿಚಾ ಥರ ಕಾಣುತ್ತೆ. ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳನ್ನು ಹೇಳುತ್ತಾ ಸಮಸ್ತ ನಾಡಿನ ಜನತೆಗೆ ಸುಖ ಶಾಂತಿ ನೆಮ್ಮದಿ ಭಗವಂತ ಕರುಣಿಸಲಿ ಎಂದು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಹೇಳುತ್ತೇನೆ. ನಮ್ಮ ಸುದ್ದಿಗಳನ್ನು ನೋಡಲು KK2 ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಅನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.